ತುಮಕೂರು ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತ ತುಮಕೂರು ಗ್ರಾಮಾಂತರಕ್ಕೆ ಇವತ್ತು 33ನೇ ದಿನದ ಪಂಚರತ್ನ ಯಾತ್ರೆ ಕಾಲಿಟ್ಟಿರುವಂತದ್ದು ಈಗಾಗಲೇ ಹೆಬ್ಬೂರನ್ನ ಮುಗಿಸಿ ನಾಗವಲ್ಲಿ ಅಂತ ಸಾಕ್ತಾ ಇರುವಂತದ್ದು ಬನ್ನಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡ್ತಾ ಹೋಗೋಣ ಇಂದಿನ ಕಾರ್ಯಕ್ರಮ ಹೇಗಿತ್ತು ಸರ್ ಇವತ್ತಿನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಈ ಒಂದು ರಥಯಾತ್ರೆಗೆ ಸ್ವಾಗತ ಅತ್ಯಂತ ಅದ್ಭುತವಾದ ರೀತಿಯ ಜನಸಾಗರದ ನಡುವೆ ಇವತ್ತು ಸ್ವಾಗತ ಕೋರಿದ್ದಾರೆ ಇಲ್ಲಿಯವರೆಗೆ ನಡೆದಂತ ರಥಯಾತ್ರೆಗಳು ಪ್ರತಿ ತಾಲೂಕಿನಲ್ಲಿ ಒಂದೊಂದು ರೀತಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ನಡೆಕೊಂಡಿದೆ ಕಾರ್ಯಕರ್ತರಿಂದ ತುಮಕೂರು ಗ್ರಾಮಾಂತರ ಕಾರ್ಯಕರ್ತರು ಗೌರಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಒಂದು ರೀತಿಯ ದಾಖಲೆ ನಿರ್ಮಾಣ ಮಾಡಿದ್ದಾರೆ ಈ ರೀತಿಯ ರಥಯಾತ್ರೆ ಬಹುಶಃ ನಾವೆಂದು ಹಿಂದೆ ಆಗಿಲ್ಲ ಮುಂದಕ್ಕೂ ನಡೆಯಲಾರದು ಅನ್ನೋದು ನನ್ನ ಅಭಿಪ್ರಾಯ ಮುಂದಕ್ಕೂ ಈ ರೀತಿಯ ರಥಯಾತ್ರೆಗಳು ನಡೆಯೋದು ಕಷ್ಟ ಇದು ಅಪರೂಪವಾದಂಥ ರೀತಿಯ ವೈಶಿಷ್ಟ್ಯಪೂರ್ಣವಾದಂಥ ರಥಯಾತ್ರೆ ಈಗ ರಥಯಾತ್ರೆಗೆ ಎಲ್ಲ ರೀತಿಯ ಒಂದು ಕಾರ್ಯಕರ್ತರ ಉತ್ಸಾಹದಲ್ಲಿ ಏನೇನು ಬಳಕೆ ಮಾಡಬಹುದು ರಥಯಾತ್ರೆಯ ಒಂದು ಯಶಸ್ಸಿಗೆ ಎಲ್ಲವನ್ನೂ ಇವತ್ತು ಈ ರಥಯಾತ್ರೆಯಲ್ಲಿ ನಾನು ಕಾಣ್ತಾ ಇದ್ದೇನೆ ಸರ್ ರಾಜ್ಯದಲ್ಲಿ ವಿಶೇಷವಾಗಿ ಮೊದಲ ಬಾರಿಗೆ ಏನು ಕಾಸಿನ ಹಾರ ಇರ್ಬೋದು ಮತ್ತು ಪ್ಯಾರಾಫ್ರೈಡಿಂಗ್ ಇರ್ಬೋದು ಮತ್ತು ನೇಗಿಲ ಹಾರವನ್ನು ಮಾಡಿರುವಂಥದ್ದು ಇದು ಯಾವ ಬಿಂಬಿತವನ್ನು ತೋರಿಸ್ಕೊಳ್ಳುತ್ತೆ ಇಲ್ಲ ಇದು ಅವರಲ್ಲಿರ್ತಕ್ಕಂಥ ಒಂದು ಪಕ್ಷದ ಕಮಿಟ್ಮೆಂಟು ಅವರಲ್ಲಿರ್ತಕ್ಕಂಥ ಅಭಿರುಚಿಗಳು ಯಾವ್ಯಾವ ರೀತಿಯಲ್ಲಿ ಏನು ಮಾಡ್ಬೋದು ಅಂತೇಳಿ ಅವರ ಅಭಿರುಚಿಯನ್ನು ಇದರಲ್ಲಿ ತೋರಿಸಿದೆ ಆಮೇಲೆ ಅವರಲ್ಲಿರ್ತಕ್ಕಂಥ ಅಭಿಮಾನ ಇವತ್ತು ನಾವು ಬೇರೆ ಕಡೆ ಮಾಡಿದಂಥ ರೀತಿಯಲ್ಲಿ ರಿಪೀಟ್ ಆಗಬಾರ್ದು ಬೇರೆ ರೀತಿಯಲ್ಲಿ ನಮ್ಮದೇ ಆದಂಥ ಒಂದು ಚಿಂತನೆಯಲ್ಲಿ ಮಾಡಬೇಕು ಅಂತೇಳಿ ಈ ರೀತಿಯ ಅವರ ಒಂದು ಸ್ವಾಗತಕ್ಕೆ ವೈಶಿಷ್ಟ್ಯಪೂರ್ಣವಾದಂಥ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿರೋದು ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಎಲ್ಲರೂ ಆಶ್ಚರ್ಯ ಪಡ್ತಕ್ಕಂಥದ್ದು ಸರ್ ತುಮಕೂರು ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥದ್ದು ತುಂಬ ಕಾರ್ಯಕ್ರಮಗಳು ಇಲ್ಲೇನು ಶಾಸಕರಾಗಿ 14 ತಿಂಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಭಾಗ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋದು ಕಷ್ಟ ವಿರೋಧ ಪಕ್ಷದಲ್ಲಿದ್ದು ಸಹ ಸರ್ಕಾರದಿಂದ ಆದಷ್ಟು ಸರ್ಕಾರದ ಕಾರ್ಯಕ್ರಮಗಳು ತರಲಿ ಪ್ರಯತ್ನ ಪಟ್ಟಿದ್ದಾರೆ ಅದಷ್ಟೇ ಅಲ್ಲ ವೈಯಕ್ತಿಕವಾಗಿ ಜನಗಳ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ರಲ್ಲಿ ಬೇರೆ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಮಾದರಿಯಾಗಿ ಕೆಲಸ ಮಾಡಿದ್ದಾರೆ ಸರ್ ಕೋವಿಡ್ ಸಂದರ್ಭದಲ್ಲಿ ಯಾರೂ ಕೂಡ ಹೊರಬರದಲ್ಲೇ ಇರುವಂಥ ಸಂದರ್ಭದಲ್ಲಿ ಆರೋಗ್ಯ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಸೇವೆ ಕೊಟ್ಟಂಥವರು ಗೌರಿಶಂಕರ್ ಅವರು ಆ ವಿಚಾರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಅವರು ಜನಸಾಮಾನ್ಯರ ನೋವಿಗೆ ಶಾಸಕರಾಗಿ ಕೆಲಸ ಮಾಡೋದಕ್ಕಿಂತ ಅವರ ಕುಟುಂಬದ ಒಂದು ಸದಸ್ಯನಾಗಿ ಯಾವುದಾದರೂ ಕ್ಷೇತ್ರದಲ್ಲಿ ಆದಂಥ ಸಮಸ್ಯೆಗಳಿಗೆ ಇದು ನನ್ನ ಕುಟುಂಬದ ಸಮಸ್ಯೆ ಅಂತಕ್ಕಂಥ ಭಾವನೆಯಿಂದ ಹೃದಯಪೂರ್ವಕ ಕೆಲಸ ಏನು ಮಾಡ್ತಾರೆ ಹೃದಯದಿಂದ ಅದೇ ಅವ್ರಿಗೆ ಆಸ್ತಿ ಇಲ್ಲಿ ಸರ್ ಹೆಬ್ಬೂರಿನಲ್ಲಿ ನೀವು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಏನು ಗೌರಿಶಂಕರ್ ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರಿ ಅದೊಂದು ಸಂಶಯ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಜನತೆಯು ಬಯಸ್ತಕ್ಕಂಥದ್ದು ಕ್ರಿಯಾಶೀಲ ಯುವಕರ ಒಂದು ಅಧಿಕಾರ ನಡೆಸ್ತಕ್ಕಂಥದ್ದು ಏಕೆಂದರೆ ಯಂಗ್ಸ್ಟರ್ಸ್ಗೆ ನೀವು ಪೋಷಣೆಗೂ ಎಷ್ಟು ಎನ್ಕರೇಜ್ ಮಾಡ್ತೀರಿ ಯಂಗ್ಸ್ಟರ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ಹುಮ್ಮಸ್ಸು ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಕೆಲಸದ ಹುಮ್ಮತ್ತು ಎಲ್ಲೋ ಒಂದು ಹುಮ್ಮಸ್ಸು ಒಂದು ಕಡೆ ಕುಂಠಿತ ಆಗ್ತದೆ ಆ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ನಾವು ವಿಧಾನಸಭೆಗೆ ಅಭ್ಯರ್ಥಿ ಮಾಡಿರೋದು ಯಂಗ್ಸ್ಟರ್ಸು ಯುವಕರನ್ನೇ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಂತ್ರಿಗಳು ಸ್ವಲ್ಪ ಅದೇ ರೀತಿಯಲ್ಲಿ ಗೌರಿಶಂಕರ್ ಥರ ಯುವಕರಾಗಿದ್ದಾರೆ ಯಾರು ಕ್ರಿಯಾಶೀಲವಾಗಿ ಪಕ್ಷದ ಸಂಘಟನೆ ಮತ್ತು ಜನರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ಯುವಕರಿದ್ದಾರೆ ಅವರನ್ನು ಎನ್ಕರೇಜ್ ಮಾಡ್ತಕ್ಕಂಥದ್ದು ಗೌರಿಶಂಕರ್ ಅವರ ನಡವಳಿಕೆ ಅವರ ಜನಗಳ ಸಂಪರ್ಕವನ್ನು ನೋಡಿದಾಗ ನಮಗೆ ಅದು ಪ್ರೇರೇಪಣೆ ಯೂತ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು ಇದಿಷ್ಟು ಕುಮಾರಸ್ವಾಮಿ ಅವರ ಮಾತನಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಹೇಮಂತ್ ಕುಮಾರ್ ಜೆ ಎಸ್ ಪವರ್ ಟಿವಿ ತುಮಕೂರು